ಆ ಹುಟ್ಟುಹಬ್ಬದ ಭಾಗವಾಗಿ ಇವತ್ತು ಅವರ ಕೊನೆಯ ಅವರೇ ನಟಿಸಿರುವ ಚಿತ್ರ ಜೇಮ್ಸ್ ಬಿಡುಗಡೆ ಆಯಿತು. ನಾನು ಜೇಮ್ಸ್ನ ಮೀಟ್ ಮಾಡ್ಕೊಂಡು ಬರ್ತೀನಿ. ಸೂಪರ್. ಮೋರ್ ಬ್ರಿಲಿಯಂಟ್ ನನ್ನ ಪ್ರಕಾರ. ಜೇಮ್ಸ್ ಗೆ ಅಭಿಮಾನಿ ದೇವರುಗಳು ಫುಲ್ ಮಾರ್ಕ್ಸ್ ಕೊಟ್ಟರು. ಫ್ಯಾಂಟಾಸ್ಟಿಕ್, ಐ ನೋ ಯುವರ್ ಪವರ್ ಅಂಡ್ ಯುವರ್ ಪವರ್ಫುಲ್. ಐದು ಭಾಷೆಗಳಲ್ಲಿ 22ಕ್ಕೂ ಹೆಚ್ಚು ದೇಶಗಳಲ್ಲಿ 4,000 ಪ್ರದರ್ಶನ ಕಾಣಿಸ್ತಾ ಇದೆ ಈ ಚಿತ್ರ. ಹಾಗಾಗಿ ಮೊದಲನೇ ದಿನವೇ ಬಾಕ್ಸ್ ಆಫೀಸ್ ನಲ್ಲಿ ಅದು ವಿಪರೀತವಾಗಿ ಸದ್ದು ಮಾಡಿದೆ ಅನ್ನೋ ಸುದ್ದಿಗಳು ಬರ್ತಾ ಇದೆ. ಬದುಕು ಮತ್ತು ವೃತ್ತಿಯನ್ನ ಸರಿಯಾದ ರೀತಿಯಲ್ಲಿ ಸಾಗಿಸಿ ನಡೆದರೆ ಹೇಗೆ ಜನಬೆಂಬಲ ಮತ್ತು ಜನಮಾನಸ ಅದನ್ನು ಒಪ್ಪಿಕೊಳ್ಳುತ್ತೆ ಅನ್ನಕ್ಕೂ ಸಾಕ್ಷಿ. ನೀವು ಒಂದು ಪದೇ ಪದೇ ಹೇಳ್ತಿದ್ದೀರಿ. ಅಧಿಕಾರ, ದಿಮಾಕು, ಕೊಬ್ಬು, ಅಧಿಕಾರದ ಮದ, ಆಮೇಲೆ ಅಸಹ್ಯ ರೂಪದಲ್ಲಿ ಹಣ ಮಾಡುವಂತಹ ಮೋಹ, ಈ ಥರ ಏನೇನೋ ತರಾವರಿಲಿ ಸಿಗಾಕೊಂಡು ಸತ್ತೋಗಿರ್ತೀವಿ. ಗೊತ್ತಾಗಿರಲ್ಲ ಅದು. ಇದು ಗೊತ್ತಾಗುತ್ತೆ, ಇದೊಂದು ಪಾಠ, ಆ್ಯಕ್ಚುಲಿ ಪಾಠ. ಕೆಲವರನ್ನ ಕೆಲವು ಜಾಗಗಳಿಗೆ ಹೆಸರಿಡುವ ಮೂಲಕವೇ ನೆನಪಿಸಬೇಕು. ಇಡೋ ಮೂಲಕ ಬೇರೆ ದಾರಿ ಇಲ್ಲ, ಇಲ್ಲರೂ ಮರ್ತೋಗ್ಬಿಡ್ತಾರೆ. ಕೆಲವರು ಯಾವಾಗಿದ್ರು ಕೆಲವರನ್ನ ನೀವು ಏನು ಹಿಡಿದಿದ್ರು ಅವ್ರು ಪಡೆಗೋರು ಇಟ್ಕೋತಾರೆ. ದಟ್ಸ್ ದಿ ಪವರ್ ಆಫ್ ಕೆಲವು ಪೀಪಲ್, ಕೆಲವು ಜನರದ್ದು.